ಹಲೋ, ನೀವೆಲ್ಲ ಟಿವಿಲಿ ನೋಡಿರ್ಬೋದು, ಕೇಳಿರ್ಬೋದು. ಮೊನ್ನೆ ಆಸ್ಕರ್ ಸೆರೆಮನಿನಲ್ಲಿ ಕ್ರಿಸ್ ರಾಕ್ ಅನ್ನೋ ಕಾಮಿಡಿಯನ್ ವಿಲ್ ಸ್ಮಿತ್ ಇಂದ ಮುಖಕ್ಕೊಂದು ಕಪಾಲ ಮೋಕ್ಷ ಆಯಿತು, ಹೊಡೆಸ್ಕೊಂಡ. ಯಾಕೆ ಅಂತಂದ್ರೆ, ವಿಲ್ ಸ್ಮಿತ್ ವೈಫ್ ಅವ್ರ ತಲೆನಲ್ಲಿ ಕೂದಿರಲಿಲ್ಲ, ಇವನು ಅದ್ರ ಬಗ್ಗೆ ಹಾಸ್ಯ ಮಾಡಿದ. ಕ್ರಿಸ್ ರಾಕ್ ಹಾಸ್ಯ ಮಾಡಿದ, ಇದರಿಂದ ಕೋಪಿಸ್ಕೊಂಡು ವಿಲ್ ಸ್ಮಿತ್ ಸ್ಟೇಜ್ ಮೇಲೆ ಬಂದಾಗ ಅವನ ಕಪಾಲಕ್ಕೊಂದು ಏಟ್ಕೊಟ್ಟ. ಇದೇನು ವಿಷಯ, ಆ ತಲೆ ಕೂದಲು ಯಾಕೆ ಇಷ್ಟೊಂದು ವಿಷಯ ಆಯಿತು, ಅದನ್ನು ಹೇಳೋದಕ್ಕೆ ನಾನು ಡಾಕ್ಟರ್ ವೆಂಕಟರಾಮ್ ಮೈಸೂರು, ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್, ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್, ವೆಂಕಟ್ ಸೆಂಟರ್ ಫಾರ್ ಸ್ಕಿನ್ ENT ಅಂಡ್ ಪ್ಲಾಸ್ಟಿಕ್ ಸರ್ಜರಿ, ವಿಜಯನಗರ, ಬನಶಂಕರಿ, ಕನಿಂಗ್ಹ್ಯಾಮ್ ರೋಡ್, ಬೆಂಗಳೂರು. ಈ ವಿಡಿಯೋ ಮಾಡ್ತಾಯಿದ್ದೆ. ಅಲೋಪೇಷಿಯಾ ಏರಿಯಾಟ, ವಿಲ್ ಸ್ಮಿತ್ ವೈಫ್ಗೆ, ಹೆಂಡತಿಗೆ ಇರೋ ಕಾಯಿಲೆ ಅಲೋಪೇಷಿಯಾ ಏರಿಯಾಟ. ಈ ಅಲೋಪೇಷಿಯಾ ಏರಿಯಾಟದಿಂದ ಅವರ ತಲೆಯಲ್ಲಿ ಕೂದಲು ಪೂರ್ತಿ ಬಿದ್ದು ಹೋಗಿತ್ತು. ಯಾಕೆ ಹೀಗೆ ಬೀಳುತ್ತೆ ಈ ಅಲೋಪೇಷಿಯಾ ಏರಿಯಾಟ ಅಂದ್ರೆ ಏನು? ಈ ಅಲೋಪೇಷಿಯಾ ಏರಿಯಾಟ ಅನ್ನೋದು ಒಂದು ಆಟೋ ಇಮ್ಯೂನ್ ಡಿಸೀಸ್, ಅಂದರೆ ದೇಹದ ಒಳಗಡೆ ಇರೋ ಇಮ್ಯುನಿಟಿಯಿಂದ ಅದರಲ್ಲಿ ಹೆಚ್ಚು ಕಡಿಮೆ ಆಗಿ ಆಲ್ಟ್ರೇಷನ್ ಆಗಿ ಅದರ ಪರಿಣಾಮವಾಗಿ ಕೂದಲುಗಳು ಬಿದ್ದು ಹೋಗ್ತವೆ. ಅದು ತಲೆ ಮೇಲೆ ಆಗ್ಬೋದು, ಹುಬ್ಬಾಗ್ಬೋದು, ಮೀಸೆ ಬಿಯರ್ಡ್ ಆಗ್ಬೋದು, ಮೈ ಮೇಲಿರೋ ಕೂದಲಾಗ್ಬೋದು. ಈ ತರಹ ಕಾಯಿಲೆಗೆ ಅಲೋಪೇಷಿಯಾ ಏರಿಯಾಟ ಅಂತ ಹೆಸರು. ಇದು ಶುರುವಿನಲ್ಲಿ ಸಣ್ಣ ಸಣ್ಣ ಪ್ಯಾಚ್ಗಳಾಗಿ ಕಾಣಿಸ್ಬಿಡುತ್ತೆ. ಕೆಲವರಿಗೆ ಆ ಪ್ಯಾಚ್ಗೆ ಒಂದು ಇಂಜೆಕ್ಷನ್ನು, ಒಂದು ಲೋಷನ್ನು, ಟ್ಯಾಬ್ಲೆಟ್ ಕೊಟ್ಟ ಕಮ್ಮಿನೂ ಆಗ್ಬಿಡುತ್ತೆ, ಹೊರಟು. ಇನ್ನು ಕೆಲವರಿಗೆ ಆ ಪ್ಯಾಚ್ ದೊಡ್ಡದಾಗ್ತಾ ಆಗ್ತಾ ಇಡೀ ತಲೆ ಪೂರ್ತಿ ಆವರಿಸ್ಕೊಂಡ್ಬಿಡುತ್ತೆ, ಅದಕ್ಕೆ ಅಲೋಪೇಷಿಯಾ ಟೋಟಾಲಿಸ್ ಅಂತ ಹೆಸರು. ಇನ್ನೂ ಕೆಲವರಿಗೆ ಅದು ಎಲ್ಲ ಕಡೆ ಹರಡಿಬಿಟ್ಟು ಹುಬ್ಬು, ಮೀಸೆ, ಗಡ್ಡ, ಮೈ ಮೇಲಿರೋ ಕೂದಲು ಎಲ್ಲ ಹರಡುತ್ತೆ, ಅದಕ್ಕೆ ಅಲೋಪೇಷಿಯಾ ಯೂನಿವರ್ಸಾಲಿಸ್. ಈ ತರಹ ಕಾಯಿಲೆ ಬಂದಾಗ ಅದಕ್ಕೆ ಟ್ರೀಟ್ಮೆಂಟು ಮಾಡೋ ತನಕ, ರೆಸ್ಪಾಂಡ್ ಆಗೋ ತನಕ ಪೇಷಂಟ್ಗೆ, ರೋಗಿಗೆ ಮನಸ್ಸು ಮೇಲೆ ತುಂಬ ಟೆನ್ಷನ್ ಆಗುತ್ತೆ. ಅದು ಹೆಂಗಸರಿಗೆ ಬಂದರೆ, ಈಗ ವಿಲ್ ಸ್ಮಿತ್ ವೈಫ್ಗೆ ಹೆಂಗಸರಿಗೆ ಬಂದಾಗ ತುಂಬ ಮನಸ್ಸು ಘಾಸಿ ಆಗುತ್ತೆ. ಆ ಟೆನ್ಷನ್ನಿಂದ ಅವ್ರಿಗೆ ಮನಸ್ಸಿಗೆ ಬೇಜಾರು ಆಗುತ್ತೆ. ಈ ಅಲೋಪೇಷಿಯಾ ಏರಿಯಾಟಗೆ ಚಿಕಿತ್ಸೆಗೆ ಹಲವಾರು ಟ್ರೀಟ್ಮೆಂಟ್ಗಳಿವೆ. ಸಣ್ಣ ಪುಟ್ಟ ಪ್ಯಾಚ್ಗಳು ಬಂದಾಗ ಒಂದು ಇಂಜೆಕ್ಷನ್ ಲೋಷನ್ ಕೊಡ್ತೀವಿ, ಇಂಟ್ರಲೀಜನ್ ಸ್ಟೀರಾಯ್ಡ್ ಇಂಜೆಕ್ಷನ್ ಕೊಡ್ತೀವಿ, ಮಿನಾಕ್ಸಿಡಿನ್ ಲೋಷನ್ ಕೊಡ್ತೀವಿ. ಇದು ಒಂದು 45% 60% ಜನಕ್ಕೆ. ಇನ್ನು ಕೆಲವರಿಗೆ ಪ್ಯಾಚಸ್ ದೊಡ್ಡದಾದಾಗ ಕೆಲವು ಔಷಧಿಗಳಿವೆ. ಕೆಲವರಿಗೆ ನಾವು ಅಪ್ರೋಲಾಸ್ಟ್ ಅಂತ ಮಾತ್ರ ಕೊಡ್ತೀವಿ, ಟೊಫಾಸಿಟಿಡಿಮ್ ಅಂತ ಮಾತ್ರ ಕೊಡ್ತೀವಿ. ಇನ್ನು ಕೆಲವರಿಗೆ ಇಮ್ಯುನೋಸಪ್ರೆಸೆಂಟ್ಸ್, ಅಸಾಥೈಲೇಪ್ರಿನ್, ಸೈಕ್ಲೋಸ್ಪೋರಿನ್ ಅಂತ ಮಾತ್ರೆಗಳು ಕೊಡಬೇಕಾಗುತ್ತೆ, ಮೆಥೋಟ್ರೆಕ್ಸೇಟ್ ಕೊಡಬೇಕಾಗುತ್ತೆ. ಅಪರೂಪವಾಗಿ ಒಬ್ಬೊಬ್ಬರಿಗೆ ಮೈಯೆಲ್ಲ ಹರಡುತ್ತೆ, ಅಲೋಪೇಷಿಯಾ ಯೂನಿವರ್ಸಾಲಿಸ್ ಅಂತ ಹೇಳ್ತಾರಲ್ಲ, ಅದು ಬಂದಾಗ ಆಗ ಟ್ರೀಟ್ಮೆಂಟ್ ಕಷ್ಟ. ಈಚೆಗೆ ಕೆಲವು ಹೊಸ ಔಷಧಿಗಳು ಬಂದಿದೆ, ಜಾಕ್ ಇನ್ಹಿಬಿಟರ್ಸ್ ಅಂತ. ಈ ಟೊಫಾಸಿಟಿನ್ ಬಂದದ್ದು ಆ ಜಾಕ್ ಇನ್ಹಿಬಿಟರ್ ಕಾಯಿಲೆ ಒಂದು ಎಕ್ಸಾಂಪಲ್. ಅದು ಅದು ಕೊಟ್ಟಾಗ ಕೆಲವರಿಗೆ ರೆಸ್ಪಾನ್ಸ್ ಬರುತ್ತೆ. ಇನ್ನೂ ಹೊಸ ಹೊಸ ಔಷಧಿಗಳು ಇದರಲ್ಲಿ ಬರ್ತಾ ಇದೆ, ಇನ್ನು ಮುಂದೆ ಕೂಡ ಅದಕ್ಕೆ ಒಳ್ಳೆ ಔಷಧಿಗಳು ಬರೋ ಸಾಧ್ಯತೆ ಇದೆ. ಕೆಲವರಿಗೆ ಯಾವ ಔಷಧಿನ ಕೆಲಸ ಮಾಡದಿದ್ದಾಗ ಅವರು ವಿಗ್ ಹಾಕೋಬೇಕಾಗುತ್ತೆ. ಇದು ಕೆಲವರಿಗೆ ಅನುವಂಶೀಯವಾಗಿ ಬರುತ್ತೆ, ಕೆಲವರಿಗೆ ಒಳಗಡೆ ಥೈರಾಯ್ಡ್ ಪ್ರಾಬ್ಲಮ್ಮು, ಡಯಾಬಿಟೀಸು ಈ ಥರ ಇದ್ದಾಗ ಬರುತ್ತೆ, ಕೆಲವರಿಗೆ ಸ್ಟ್ರೆಸ್ಸಿಂದ ಪ್ರೆಸಿಪಿಟೇಟ್ ಆಗುತ್ತೆ, ಹೀಗೆ ಹಲವಾರು ಕಾರಣಗಳಿಂದ ಬರುತ್ತೆ. ಸೊ ಸಾರಾಂಶವಾಗಿ ನಾನು ಹೇಳ್ತಿರೋದು ಇಷ್ಟು, ಈ ಅಲೋಪೇಷಿಯಾ ರೇಟ್ ಅನ್ನೋದು ಇದರಲ್ಲಿ ಮೂರು ತರಹ ಇದೆ. ಒಂದು, ಸಣ್ಣ ಸಣ್ಣದಾಗಿ ಪ್ಯಾಚಸ್ ಬರೋದು, ಇದು ಚೆನ್ನಾಗಿ ರೆಸ್ಪಾಂಡ್ ಆಗುತ್ತೆ, ಇದರ ಟ್ರೀಟ್ಮೆಂಟ್ ಸುಲಭ, 70% ತನಕ ಈ ಥರ. ಇನ್ನೊಂದು 10-20% ಮತ್ತೆ ಬರುತ್ತೆ, ಬಂದಾಗ ಅದು ಗೋಷ್ಠಿ ಕೊಡ್ಬೋದು, ಇದನ್ನು ಮ್ಯಾನೇಜ್ ಮಾಡೋದು ಅಷ್ಟೊಂದೇನು ಕಷ್ಟ ಇಲ್ಲ. ಒಂದು 5% ಜನಕ್ಕೆ, ಅದು ಮಕ್ಕಳಲ್ಲಿ ಬಂದಾಗ ಟೋಟಾಲಿಸ್ ಮತ್ತು ಯೂನಿವರ್ಸಾಲಿಸ್ ಆದಾಗ ಅದನ್ನು ಮ್ಯಾನೇಜ್ ಮಾಡೋದು ಸ್ಟ್ರಾಂಗ್ ಔಷಧಿಗಳ ಬೇಕಾಗುತ್ತೆ, ತುಂಬ ಟೈಮ್ ಹಿಡಿಯುತ್ತೆ, ಸ್ವಲ್ಪ ಮಟ್ಟಕ್ಕೆ ಕಷ್ಟ. ಇದರ ಬಗ್ಗೆ ನಾವೆಲ್ಲ ತಿಳ್ಕೋಬೇಕು, ಅದಕ್ಕೆ ಅನುಕಂಪ ತೋರಿಸ್ಬೇಕು, ಪೇಷಂಟನ್ನು ಹಾಸ್ಯ ಮಾಡಬಾರದು, ಅದರಿಂದ ಅವ್ರ ಮನಸ್ಸಿಗೆ ತುಂಬ ಘಾಸಿ ಆಗುತ್ತೆ. ಇದನ್ನು ಎಲ್ಲರೂ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು. ಇದರ ಟ್ರೀಟ್ಮೆಂಟು ಯಾರು ಅಂದ್ರೆ ಅವ್ರು ಮಾಡೋಕ್ಕಾಗಲ್ಲ, ಸರಿಯಾಗಿ ಟ್ರೈನಿಂಗ್ ಆಗಿರೋ, ಎಕ್ಸ್ಪೀರಿಯನ್ಸ್ ಇರೋ ಡರ್ಮಟಾಲಜಿಸ್ಟೇ ಮಾಡಬೇಕು. ಬಾರ್ ಬರೆಲ್ಲ ಅದಕ್ಕೆ ಬೆಳ್ಳುಳ್ಳಿ ಹಚ್ಚಿ, ಈರುಳ್ಳಿ ಹಚ್ಚಿ ಅಂತೆಲ್ಲ ಹೇಳ್ತಾರೆ, ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಮನೆ ವೈದ್ಯ, ಸುಣ್ಣ ಹಚ್ಚೋದು, ಕಾಫಿ ಪುಡಿ ಹಚ್ಚೋದು, ಹೀಗೆ ಏನೇನೋ ಮಾಡ್ತಾರೆ,
ಅದೆಲ್ಲ ಮಾಡಿದ್ರೆ ಸ್ಕಾರಿಂಗ್ ಆಗಿಬಿಟ್ಟು ಇನ್ನೂ ಕೂದಲು ಬರೋದು ಇದು ನಿಂತ್ಕೊಂಡ್ಬಿಡುತ್ತೆ. ಹಾಗಾಗಿ ಇದು ಬಂದಾಗ ನೀವು ನಿಮ್ಮ ಪರಿಣಿತ ತಜ್ಞರ ಕಡೆ ಹೋಗಿ ಇದಕ್ಕೆ ಸರಿಯಾಗಿ ಔಷಧಿ ತಗೊಳ್ಳೋದು ಮುಖ್ಯ. ಸಮಯ ಹಿಡಿಯುತ್ತೆ, ಕೆಲವ್ರಿಗೆ 2 ತಿಂಗಳಲ್ಲಿ ಆಗ್ಬೋದು, ಕೆಲವ್ರಿಗೆ 6 ತಿಂಗಳು ಆಗ್ಬೋದು, ಕೆಲವ್ರಿಗೆ ವರ್ಷ ಆಗ್ಬೋದು. ರೆಗ್ಯುಲರ್ ಫಾಲೋಅಪ್ ಬರಬೇಕಾಗತ್ತೆ. ಆದರೆ ಟ್ರೀಟ್ಮೆಂಟ್ ಸಾಧ್ಯ. ಈ ಪಾಸಿಟಿವ್ ಮೆಸೇಜ್ ಮೂಲಕ ನಾನು ಎಲ್ರಿಗೂ ಈ ವಿಷಯವಾಗಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಈ ಥರ ಅಲಪೇಶಿಯ ರೇಟ ಬಂದಾಗ ನಿಮ್ಮ ಹತ್ತಿರದ ಚರ್ಮರೋಗ ತಜ್ಞರನ್ನು ಕಾಣಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಷಯ ವಿಡಿಯೋ ಬಗ್ಗೆ ಬಾಕಿಯವ್ರಿಗೆ ಹೇಳಿ, ಇನ್ನೇನಾದರೂ ವಿಷಯಗಳ ಬಗ್ಗೆ ನಿಮಗೆ ನಾಲೆಡ್ಜ್ ಬೇಕು ಅಂತಂದು ನಮಗೆ ತಿಳಿಸಿ. ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿ, venkatcentral.com. ನಮಸ್ಕಾರ, ಧನ್ಯವಾದಗಳು.